ಕಾಂಗ್ರೆಸ್ಸು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಾ ಇದ್ದೀರಾ. ಈಗ ಅಟ್ ಪ್ರೆಸೆಂಟು ಇನ್ನು ಒಂದು ವರ್ಷದ ತನಕ ಒಂದು ಮನೆಗೆ ಕಾಂಗ್ರೆಸ್ ಸರ್ಕಾರದಿಂದ 24,000 ಹೋಗುತ್ತೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಒಂದರಲ್ಲೇ 24,000 ಹೋಗುತ್ತೆ. ಇನ್ನು ಅಪ್ರಾಕ್ಸಿಮೇಟ್ ಒಂದು 30,000 ಹೋಗುತ್ತೆ ಒಂದು ಮನೆಗೆ, ಅಂದರೆ ರಾಜ್ಯ ತುಂಬ ಹೋಗುತ್ತೆ. ಬಿ ಜೆ ಪಿಗೆ ಮುಂದಿನ ಅಧಿಕಾರ ಹಿಡಿಬೇಕು ಅಂತ ಇದ್ದರೆ ಅದೇ ಥರದ ಯಾವುದಾದ್ರೂ ಯೋಜನೆ ಕೊಡಬೇಕು. ಅಕಸ್ಮಾತ್ ಜನ ಇವ್ರನ್ನ ನಮ್ಮದಲ್ಲೇ ಬಿ ಜೆ ಪಿಗೆ ಓಟ್ ಹಾಕಿದ್ರು ಅದನ್ನು ಕಂಟಿನ್ಯೂ ಮಾಡಬೇಕು. ನೀವು ಈ ಫ್ರೀ ಬೀಸಲ್ಲೇ ನಾವು ಗೆಲ್ತೀವಿ ಅಂತ ಇದ್ದೀರಾ ಮುಂದೆ ನಾವು ಕೊಟ್ಟು, ಅಥವಾ ಜನರಲ್ಲಿ ಪರಿವರ್ತನೆ ಆಗಬೇಕು ಅಂತ ಇದ್ದಾರೆ? ಯಾಕೆಂದರೆ ರೀಸೆಂಟಾಗಿ ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಸೌರಣ್ ಅವರು ತಮ್ಮ 65ನೇ ಹುಟ್ಟುಹಬ್ಬದ ಪ್ರಯುಕ್ತ 1,000 ರೂಪಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇಡೀ ದೇಶ ತುಂಬ ಗೆಲ್ಲೋದಕ್ಕೆ ಟ್ರಂಪ್ ಕಾರ್ಡ್ ಎಲ್ಲ ಆಗ್ತಾ ಇದೆಯಾ? ನಾನು ಕೊಳ್ಳೆ ಹೊಡೆಯೋದು ಹೊಡೆಯೋಣ, ರಾಜಕಾರಣಿಗಳು ಜನಕ್ಕಿಷ್ಟು ವರ್ಷಕ್ಕಿಷ್ಟು ಅಂತ ಎಲೆಕ್ಷನ್ ಇಂದು ದಿನ ಕೊಡೋದಕ್ಕೆ ಲೀಗಲಾಗೇ ಕೊಡೋಣ ಅಂತ ಲೀಗಲ್ಲಾಗಿ ಕರಪ್ಷನ್ ಸ್ಟಾರ್ಟ್ ಮಾಡಿದಾರ, ಲೀಗಲ್ಲಾಗಿ ಜನರ ನೋಟನ್ನ ತೊಗೊಳ್ತಾ ಇದ್ದಾರೆ ಅಂತ 2,000 ರೂಪಾಯಿ ತಿಂಗಳಿಗೆ, ಅಲ್ಲಿಗೆ ತಿಂಗಳಿಗೆ 500 ರೂಪಾಯಿ ಒಬ್ಬ ಒಂದು ಓಟಿಗೆ. ಅಲ್ಲ, ಒಂದು ರಾಜಕೀಯ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಈ ಗ್ಯಾರಂಟಿಯ ಬಗ್ಗೆ, ಗ್ಯಾರಂಟಿ ಕೊಟ್ಟಂಗೆ ನೀವು ಕೊಡ್ತೀರಾ ಅಂತ ಕೇಳಿದರೆ, ಚುನಾವಣೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ಚುನಾವಣೆ ಅಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡೋದನ್ನು ವಿರೋಧ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಆದರೆ ನಮ್ಮ ಇತಿಮಿತಿ, ನಮ್ಮ ಆರ್ಥಿಕ ಶಕ್ತಿಯನ್ನು ನಾವು ಗಮನಿಸಬೇಕು. ನೆರೆಯ ದೇಶಗಳಲ್ಲಿ ಆಗಿರುವಂಥ ಆರ್ಥಿಕ ದುಸ್ಥಿತಿಯನ್ನು ನಾವು ಗಮನಿಸಬೇಕು. ನಾವು ನೋಡ್ತಾ ಇರೋದು ಸತ್ಯವ ಸುಳ್ಳು ಅಂತ ನನ್ನ ಕಣ್ಣು ನಂಬ್ತಾ ಇರಲಿಲ್ಲ. ಒಂದು ಗೂಡ್ಸ್ ವ್ಯಾನಲ್ಲಿ ಗೋಧಿ ಹೋಗ್ತಾಯಿದ್ರೆ ಪಾಕಿಸ್ತಾನದವ್ರು ಬಡಿದಾಡ್ಬಿಡ್ತಾರೆ. ಒಂದು ಲೀಟ್ರ್ ಪೆಟ್ರೋಲಿಗೆ 360-380 ರೂಪಾಯಿ ಅಂತಾರೆ. ಹಾಕರ್ ಇದ್ದಿರುವಂಥ ಪರಿಸ್ಥಿತಿಗಳಿದೆ. ಅದು ಯಾವ ಧರ್ಮ, ಯಾವ ಜಾತಿ, ಯಾರು ಬೇಕಾದರೂ ಆಗಿರಲಿ, ಒಂದು ರಾಷ್ಟ್ರ ಸಶಕ್ತವಾಗಬೇಕಾದ್ರೆ ಆರ್ಥಿಕ ಶಕ್ತಿಯೂ ಬೇಕು. ಅದಕ್ಕೆ ಆರ್ಥಿಕ, ಒಂದು ಕುಟುಂಬದಲ್ಲಿ ನೀವು 40,000 ರೂಪಾಯಿ ನಿಮ್ಮ ಸಂಬಳ ಇದ್ದರೆ, ನೀವು 80,000 ರೂಪಾಯಿ ಖರ್ಚು ಮಾಡಿ ಬಿಟ್ಟರೆ ಭಾಳ ದಿವಸಗಳ ಕಾಲ ನಿಮ್ಮ ಕುಟುಂಬ ನಡೆಸೋದು ಕಷ್ಟ. ಅದೇ ರೀತಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಶಾಸಕರ ನಿಧಿಯನ್ನೇ ತೆಗೆದುಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ಗೆ, ಇದಕ್ಕೆ ಕಾಂಗ್ರೆಸ್ ಅಂದರೆ ನಾನು ಪರಿಚಯ ಕೇಳಿದಷ್ಟೇ, ಶಾಸಕ ನಿಧಿ ತೆಗೆದುಬಿಟ್ಟಿದೆ. ಶಾಸಕರಿಗೆ 2 ಕೋಟಿ ರೂಪಾಯಿಯನ್ನು ಕೊಟ್ಟು ಅಲ್ಲೆಲ್ಲ ಒಂದು ತುರ್ತಾಗಿ ನಳ್ಳಿ ಒಡೆದೋಗಿದೆ. ಅಲ್ಲೆಲ್ಲ ನೀರು ಕುಡಿಲಿಕ್ಕೆ ನೀರಿಲ್ಲ, ಬಡವರಮ್ಮನ ಕಷ್ಟ ಆಗಿದೆ, ಅಂಗನವಾಡಿ ಬಿದ್ದುಬಿಟ್ಟಿದೆ. ಶಾಸಕ ಒಬ್ಬ ಹೇಳ್ತಾನೆ, ನಾನು ಇದಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇನೆ, ನಾಳೆ ರಿಪೇರಿ ಮಾಡಂತೇಳಿ. ಅದು ಶಾಸಕನ ವಿವೇಚನೆ ಕೊಟ್ಟಿರುವಂಥ ಹಣ ಇವತ್ತು ಕಡಿತಾಗಿರುವಂಥ ಸ್ಥಿತಿ ಇದೆ. ನಾನು ಹೇಳಿದೆ ಕಿಸಾನ್ ಸಮ್ಮಾನ್ ರದ್ದಾಗಿದೆ, ನಾನು ಹೇಳಿದೆ ವಿದ್ಯಾನಿಧಿ, ರೈತ ವಿದ್ಯಾನಿಧಿ ರದ್ದಾಗಿದೆ. ಇವತ್ತು ಬೆಲೆ ಏರಿಕೆ ವಿಚಾರಗಳಿದೆ. ಬೆಲೆ ಏರಿಕೆಗೆ ರಾಜ್ಯ ಕೇಂದ್ರ ತೋರಿಸುತ್ತೆ, ಕೇಂದ್ರ ರಾಜ್ಯ ತೋರಿಸುತ್ತೆ. ನಾನೊಂದು ಮಾತನ್ನು ಹೇಳಿದ್ದೆ ಸರ್ಕಾರಕ್ಕೆ, ಏನಂದರೆ ನಿಮ್ಮ ಹತ್ರ ಎ ಪಿ ಎಂ ಸಿ ಇರೋದು ಯಾರ ಹತ್ರ? ರಾಜ್ಯದ ಹತ್ರ. ಖರೀದಿ ಮಾಡಿಬಿಟ್ಬಿಡಿ. ಹಾಪ್ಕಾಮ್ಸ್ ಇರೋದು ಯಾರ ಹತ್ರ? ರಾಜ್ಯದ ಹತ್ರ. ನೀವು ಮಾರಾಟ ಮಾಡಿ. ಅದು ಯಾವನೋ ಒಬ್ಬ ವ್ಯಾಪಾರಿ ಒಬ್ಬ ಮಂಡಿಯಲ್ಲಿ ರಾಶಿ ರಾಶಿ ಲೋಡ್ಗಟ್ಟಲೆ ಲಾರಿ ಹೋಗಿ ಅವನ ಮಂಡಿಯಲ್ಲಿ ಹಾಕ್ಕೊಳ್ಳೋದಕ್ಕಿಂತ ನೀವು ಖರೀದಿ ಮಾಡಿಬಿಡಿ. ಖರೀದಿ ಮಾಡಿ, ಹಾಪ್ಕಾಮ್ಸ್ ಮೂಲಕ 60 ರೂಪಾಯಿಗೆ 70 ರೂಪಾಯಿ ಟೊಮೆಟೊ ಮಾರಾಟ ಮಾಡಿ ಅಂತ ಹೇಳಿದೆ. ಇದು ನಾನು ಹೇಳಿದಷ್ಟು ಸುಲಭ ಅಲ್ಲ, ನನಗೆ ಗೊತ್ತಿದೆ ಇದು. ಆದರೆ ಈ ಸ್ಥಿತಿಗಳೆಲ್ಲ ಹೋಗಿ ಬಿಟ್ಟು ನೀವು 25,000 ರೂಪಾಯಿ ನಿಮಗೆ ನಾವು ಇದು ಕೊಟ್ಟಿದ್ದೇವೆ, ಅದು ಫ್ರೀ ಬಸ್ ಕೊಟ್ಟಿದ್ದೇವೆ, ನಾವು ನಿಮಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ನಾವು ನಿಮಗೆ ಕರೆಂಟ್ ಫ್ರೀ ಕೊಟ್ಟಿದ್ದೇವೆ ಅಂತ ಹೇಳಿ ಈಚೆ ಕಡೆ ಎಲ್ಲ ದರ ಜಾಸ್ತಿಯಾಗಿ ನಾವು 20,000 ರೂಪಾಯಿ ಒಬ್ಬ ಕುಟುಂಬಕ್ಕೆ ಒಂದು ವರ್ಷದಲ್ಲಿ ಕೊಟ್ಟು ನಾವು 40,000 ರೂಪಾಯಿ ದರ ಜಾಸ್ತಿ ಮಾಡಿದರೆ ಭಾಳ ಬದಲಾವಣೆ ಆಗ್ತದೆ ಅಂತ ನಂಗೆ ಅನಿಸಿಲ್ಲ. ಆದರೆ ತಗೊಂಡವ್ರಿಗೆ ಆಸೆ ಇದೆ. ಇವತ್ತು ಕರೆಂಟ್ ಬಿಲ್ ಫ್ರೀ ಬಿಲ್ ಸಿಕ್ಕಿದ ತಕ್ಷಣ ತಗೊಂಡವ್ರಿಗೆ ಖುಷಿಯಾಗಿದೆ, ನಾನು ಇಲ್ಲ ಅಂತೇಳಿಲ್ಲ. 2,000 ರೂಪಾಯಿ ಅಕೌಂಟಿಗೆ ಬಂದರೆ ಅದು ಸಿದ್ದರಾಮಯ್ಯ ಕಳಿಸಿದ್ದೆ ಅಂತೇಳಿ ಅವ್ರಿಗೆ ಖುಷಿ ಪಡ್ತಾರೆ, ನಾನು ಇಲ್ಲ ಅಂತೇಳಿಲ್ಲ. ಬಸ್ ಹದ್ದವ್ರು ಕೆಲವು ದಿವಸ ಕೆಳಗೆ ಇಳಿಲೇ ಇಲ್ಲ ಅಂತೇಳಿ ನಮ್ಮನ್ನ ತಮಾಷೆಗೋಸ್ಕರ ನಾವು ಮಾತಾಡ್ತಾ ಇದ್ದೇವೆ, ನಾವು ಇಲ್ಲ ಅಂತೇಳಿ ಹೇಳಿಲ್ಲ. ಆದರೆ ಒಂದು ಕಡೆಯಲ್ಲಿ ರೇಟ್ ಜಾಸ್ತಿಯಾಗಿ ಮತ್ತೊಂದು ಕಡೆಯಲ್ಲಿ ಕೊಡುವಂಥ ಯೋಜನೆಗಳಿದೆಯಲ್ಲ, ಇದು ಸಾರ್ವತ್ರಿಕವಾಗಿ ಭಾಳ ದಿವಸಗಳ ಕಾಲ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಆದರೆ ಒಂದು ರಾಜಕೀಯ ಪಕ್ಷ ನಾವು ಪಕ್ಷ ಮುಂದೆ ಸಮಾಜದ ಬಗ್ಗೆಯೂ ಯೋಚನೆ ಮಾಡಿ, ರಾಜಕಾರಣದ ಬಗ್ಗೆಯೂ ಯೋಚನೆ ಮಾಡಿ, ದೇಶದ ಬಗ್ಗೆಯೂ ಯೋಚನೆ ಮಾಡಿ ಒಂದು ಪ್ರಣಾಳಿಕೆಯನ್ನು ನಾವು ತರ್ತೇವೆ. ಕಾಂಗ್ರೆಸ್ನವರು ಇದನ್ನು ಸಬಲೀಕರಣದ ಕಾರ್ಯಕ್ರಮ ಅಲ್ಲ, ಒಂದೇ ನಿಮಿಷ, ಸಬಲೀಕರಣದ ಕಾರ್ಯಕ್ರಮ ಅಂತಾರೆ. ಸಬಲೀಕರಣ ಅಂತ ಅನ್ಸುತ್ತೆ. ಸಬಲೀಕರಣ ಯಾವಾಗುತ್ತೆ ಅಂತ ಹೇಳ್ತೀನಿ. ಈಗ ನಾನೊಬ್ಬ ವಿದ್ಯಾರ್ಥಿ, ನನಗೆ 3-4 ವರ್ಷದಿಂದ ನಾನು ಡಿಗ್ರಿ ಸೇರಿದಾಗಲಿಂದ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಈ ವರ್ಷ ನನ್ನ ಸ್ಕಾಲರ್ಶಿಪ್ ನಿಂತಿದೆ. ಸ್ಯಾಂಕ್ಷನ್ ಆಗಿರೋ 25,000 ನನ್ನ ಅಕೌಂಟಿಗೆ ಬಿದ್ದಿಲ್ಲ, 6 ತಿಂಗಳಾಯಿತು. ನನ್ನ ತಾಯಿಗೆ 2,000 ರೂಪಾಯಿ ಮುಂದಿನ ತಿಂಗಳಿಂದ ಹಾಕ್ತಾರೆ, ಒಪ್ಕೊಳ್ತೀನಿ. ನನ್ನ ತಾಯಿ ನನಗೆ ಫೀಸ್ ಕೊಡುವಂಥ ವರ್ಷ ಆದಮೇಲೆ ಕಾತು ಕೊಡಬೇಕು ಅಥವಾ ನನ್ನ ಫೀಸ್ ಕಟ್ಟೋದಕ್ಕೆ ಸರ್ಕಾರ ದುಡ್ಡು ಕೊಡಬೇಕು? ಯಾವ ಸಬಲೀಕರಣ? ವಿದ್ಯಾರ್ಥಿಗಳ ಪಾಸು, ವಿದ್ಯಾರ್ಥಿ ಹೋಗೋದಕ್ಕೆ ಫೀಸ್ ಕೊಟ್ಟು ಅವರಿಗೆ ಬಸ್ ವ್ಯವಸ್ಥೆ ಮಾಡಬೇಕು ಅಥವಾ ತುಂಬೋರೆಲ್ಲ ತುಂಬಿ ನಿಮ್ಮ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ವ್ಯವಸ್ಥೆ ಮಾಡಬೇಕು? ಯಾವ್ದು ಸಬಲೀಕರಣ? ಅಕ್ಕಿ ನಿಮಗೆ ದುಡ್ಡು ಕೊಡ್ತೀನಿ, ನೇಮ್ ಬೇಕಾದರೂ ತಗೋವಂಥ ಮೈ ಅಕೌಂಟಿಗೆ ಹಾಕೋದು ಸಬಲೀಕರಣನೋ? ಇಷ್ಟು ಅಲ್ಲಪ್ಪ, ಒಬ್ರಿಗೆ ಇಷ್ಟು ಕೊಡ್ತೀವಿ, 5 ಕೆಜಿ ಕೊಡ್ತಾ ಇದ್ದೀವಿ, ನೀನು ಇಷ್ಟು ತಗೋ ಅನ್ನೋ ಸಬಲೀಕರಣನೋ? ಗೃಹಜ್ಯೋತಿ
ನಿಮ್ಮ ಮನೆಗಿರೋ ಏನು ಬೇಕಾದ್ರೂ ಉಡಿಸು, 200 ಯೂನಿಟ್ ತನಕ 50 ಯೂನಿಟ್ ತನಕ ಕೊಡ್ತೀವಿ ಅನ್ನೋ ಸಬಲೀಕರಣನೋ, ಅಥವಾ ನಿನ್ನ ಮನೆಗೆ ಬೇಸಿಕ್ಕಾಗಿ ಒಂದು ಲೈಟ್ ಬೇಕು, ಟಿ ವಿ ಬೇಕು, ಹೆಂಗೆ ಬೇಕೋ ಅದಕ್ಕೆ ಬೇರೆ ಕುಟೀರ ಜ್ಯೋತಿ ಭಾಗ್ಯಲಕ್ಷ್ಮಿ ಅವ್ರ ಅವು ಯೋಜನೆಗಳಿದ್ವು, ಅದು ಸಬಲೀಕರಣನೋ. ಹುಟ್ಟಿದ ತಕ್ಷಣ ಒಬ್ಬಳು ಮಗಳ ಹೆಸರಿಗೆ ಇಷ್ಟು ಇಂತಿಷ್ಟು ಬರುತ್ತೆ ದುಡ್ಡು ಅನ್ನೋ ಸಬಲೀಕರಣನೋ, ಅಥವಾ ಹುಟ್ಟೋರಿಗೆಲ್ಲ ದುಡ್ಡು ಕೊಡ್ತೀವಿ ಅನ್ನೋ ಸಬಲೀಕರಣನೋ, ಯಾವುದು ಸಬಲೀಕರಣ? ಜನಕ್ಕೆ ಯಾವತ್ತು ಯಾವುದು ಫ್ರೀಯಾಗಿ ಸಿಗುತ್ತೋ ಜನ ಅದನ್ನು ತಗೊಳ್ತಾರೆ, ಆಸೆ ಹೆಚ್ಚಾಗುತ್ತೆ. ಅದು ಬಿಟ್ಟು ಅವನಿಗೇನು ನಾನು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ, ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾರಲ್ಲ, ಅದು ಸಬಲೀಕರಣ. ಈಗ 24,000 ರೂಪಾಯಿ ಹಾಕ್ತಾರೆ, ನಮ್ಮ ದುಡ್ಡೇ ನಮಗೆ ಹಾಕ್ತಾರೆ, ಜನಕ್ಕೆ ಒಂದು ಸಲ ಲಂಪ್ ಸಮ್ ಆಗಿ ಬರ್ತಾ ಇದ್ರೆ ದುಡ್ಡು ಖುಷಿ ಪಡ್ತಾರೆ, ಅದೇ ಡೈಲಿ ಹೋಗೋದು ಯಾರು ಯೋಚನೆ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.